ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇನ್ನೇನು ಎಲ್ಲರೂ ಮಾತಾಡಿದ ಮೇಲೆ ನಾನು ಇನ್ನೇನು ಮಾತಾಡಿದ್ದೀನಿ, ಎಲ್ಲ ಜಗ್ಗೇಶ್ ಮಾತಾಡಿದ್ದಾರೆ, ಶ್ರುತಿ ಅವ್ರು ಮಾತಾಡಿದ್ದಾರೆ, ಅದಕ್ಕಿಂತ ವೀರೇಶ್ ಅವರು ಕರೆಕ್ಟ್ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ನನಗೊಂದು ಅರ್ಥ ಆಗ್ತಿಲ್ಲ, ಇವಾಗ ನಾವು ದಡ್ರ ಇಲ್ಲ ನೀವು ದಡ್ರ ಇಡೀ ದೇಶ ದಡ್ಡ ಅನ್ನೋದು ಗೊತ್ತಿಲ್ಲ. ಸಿಂಪಲಾಗಿ ಹೇಳಿದ್ರು ಅವ್ರು ಇದು 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 ಪ್ರಾಬ್ಲಮ್ ಅಂತ. ಇದು ಎಲ್ಲರೂ ಸಂಬಂಧಪಟ್ಟು ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಇದ್ರಲ್ಲಿ ನಾವು ಮಾಡೋದು ಏನಿದೆ ಹೇಳಿ, ನಮ್ಮ ಸಪೋರ್ಟ್ ಕೊಡ್ಬೋದು 100%. ನಾವು ಯಾವಾಗಲೂ ಅವ್ರ ರೈತರ ಪರವಾಗಿ ಇರ್ತೀವಿ ಇಲ್ಲ ಅಂತಲ್ಲ. ಯಾವ ಜಾಗ ಎಲ್ಲಿ ಬರಬೇಕು, ಎಲ್ಲಿ ಬಂದರೆ ನಮಗೆ ಎಲ್ರಿಗೂ ಸೇಫ್ ಆಗುತ್ತೆ ಅನ್ನೋದು ಅದು ನಾವು ಯೋಚನೆ ಮಾಡಬೇಕು. ನಾವು ಏನು ಮಾಡ್ತೀವಿ ಅನ್ನೋದು ಯೋಚನೆ ಮಾಡಬೇಕು. ನಾವು ಅವರು ಎದ್ದು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾರೆ, ರೈತರು ಬೆಳಗ್ಗೆ ಎದ್ದು ಉಳಕ್ಕೆ ಹೋಗ್ತಾರೆ, ನಾವು ನೋಡಿದ್ದೀವಿ ಅದನ್ನು. ಬೆಳಗ್ಗೆ 4 ಗಂಟೆಗೆ ಹೋಗ್ತಾರೆ, ಉಳ್ತಾರೆ, ಬರ್ತಾರೆ, ಊಟ ಮಾಡ್ತಾರೆ. ನಾವು ಅದೇ ಥರನೇ ಬೆಳಗ್ಗೆ ಎದ್ದೇಳ್ತೀವಿ, ಬಣ್ಣ ಹಚ್ಕೋತೀವಿ, ಆ್ಯಕ್ಟ್ ಮಾಡ್ತೀವಿ, ತಿರ್ಗಾ ಬರ್ತೀವಿ, ಬಣ್ಣ ತೆಗಿತೀವಿ, ಹೋಗ್ತೀವಿ, ಮಲ್ಕೋತೀವಿ, ಊಟ ಮಾಡಿ ಅದು ಲೈಫ್. ಎಲ್ರದ್ದು ಲೈಫ್ ಅದೇ ಥರನೇ ಇರುತ್ತೆ. ಯಾವುದೇ ಸಮಸ್ಯೆಗೆ ಹೋಗಬೇಕಾದ್ರೂ ಬಣ್ಣ ಹಚ್ಕೊಂಡು ಹೋಗ್ಬಾರ್ದು, ನಮ್ಮ ಒರಿಜಿನಲ್ ಬಣ್ಣ ಹಚ್ಕೊಂಡು ಹೋಗ್ಬೇಕು, ಇಟ್ಕೊಂಡು ಹೋಗ್ಬೇಕು. ಸುಮ್ಮನೆ ಇಲ್ಲಿ ಬಂದು ಸಪೋರ್ಟ್ ಕೊಡ್ತೀವಿ, ಸುಮ್ಮನೆ ಓಪನ್ ಮನಸ್ಸಲ್ಲಿ ಇಲ್ದೇ ಹೊರಗಡೆ ಹೋಗ್ಬಿಟ್ಟು ನಾವು ಏನು ಮಾಡ್ತೀವಿ ಹೇಳಿ, ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನಾವು ಏನು ಮಾಡ್ತೀವಿ. ಸಿಂಪಲ್ ಇದು, ನೀವೇ ಕೊಡಿ ಎಕ್ಸಾಂಪಲ್ ಕೊಡಿ. ಮಾತಾದ್ರೆ ಬರಲಿಲ್ಲ ಅಂದರೆ ಫಸ್ಟ್ ಟಿವಿನವರೇ ಹೇಳೋದು, ಎಲ್ಲಿ ಸ್ವಾಮಿ ಅವರು, ಸಿನಿಮಾ ನೋಡೋಕ್ಕೆ ಜನ ಬೇಕು, ಇವಾಗ ಎಲ್ಲಿ ಸ್ವಾಮಿ ಅವರು, ಹೇಳಿ ಸ್ವಾಮಿ, ನಾವು ಅಲ್ಲಿ ಬಂದರೆ ಏನು ಮಾಡ್ಬೇಕು ಹೇಳಿ ಸ್ವಾಮಿ, ಹೇಳಿ ಏನು ಮಾಡ್ಬೇಕು ನಾವು ಹೇಳಿ. ನೀವು ಹೇಳ್ತಿರಲ್ಲ, ಎಲ್ಲದಕ್ಕೂ ಕೇಳ್ತಿರಲ್ಲ, ಕೇಳಿ ಇವಾಗ ವಾಟ್ ಶುಡ್ ಬಿ ಡೂ. ಬಂದು ಸುಮ್ಮನೆ ಕೂತ್ಕೊಂಡ್ರೆ ಸಾಕಾ? ಇಲ್ಲ, 1 ಮಿನಿಟ್ ಸರ್, ಲೆಟ್ ಮಿ ಫಿನಿಶ್. ಏನು ಮಾಡಬೇಕು ಇವಾಗ? ಅವ್ರು ಹೇಳಿದ್ದು ವೀರೇಶ್ ಒಂದು ವೀರೇಶ್ ಹೇಳ್ತಿರಲ್ಲ, ಅದು ಗೊತ್ತಲ್ವಾ ನಿಮಗೆ? ಅದು ಯಾಕೆ ನೀವು ಸರ್ಕಾರದ ಮುಂದೆ ಹೇಳಲ್ಲ, ಇಲ್ಲ ಬೇರೆಯವ್ರ ಮುಂದೆ ಹೇಳಲ್ಲ? ಎಲ್ರಿಗೇಳಿ ನೀವು, ಡೋಂಟ್ ಟೆಲ್ ದಟ್. ಎಲ್ಲದಕ್ಕೂ ಆರ್ಟಿಸ್ಟ್ನ ಕರಿಬೇಡಿ. ನಮಗೆ ಗೊತ್ತು, ನಮಗೂ ಮಾರಲ್ ವ್ಯಾಲ್ಯೂಸ್ ಇದೆ. ಅವರಿಂದ ಬರೋದು, ನಾವು ಯಾವಾಗಲೂ ಎದ್ದೇಳ್ತೀವಿ ಸೂಪರ್ ಸ್ಟಾರ್ ಅಂತ. ನಾನು ಸೂಪರ್ ಸ್ಟಾರ್ ಆಗಿಲ್ಲ, ಅವ್ರು ಕೊಟ್ಟಿದ್ದ ಭಿಕ್ಷೆನೆ ಬಂದು ನಾನು ಸೂಪರ್ ಸ್ಟಾರ್ ಆಗಿರೋದು. ನನಗೆ ಮಾತ್ರ ಅಲ್ಲ, ಅಪ್ಪಾಜಿಗೂ ಅಷ್ಟೇ, ಅಮಿತಾಬ್ ಬಚ್ಚನ್ ಅವ್ರಿಗೂ ಅಷ್ಟೇ, ಎಂ ಜಿ ರಾಮಚಂದ್ರನ್ ಅವ್ರಿಗೂ ಅಷ್ಟೇ, ಶಿವಾಜಿ ಗಣೇಶನ್ ಅವ್ರಿಗೂ ಅಷ್ಟೇ, ಯಾರ್ಯಾರಿಬೋ ಸೂಪರ್ ಸ್ಟಾರ್ಗಳು ಎಲ್ಲರೂ ಅವ್ರು ಹಾಕಿರೋ ಭಿಕ್ಷೆನೇ ಇವತ್ತು ನಾವು ಈ ಲೆವೆಲ್ ಕೂತಿರೋದು. ನಾವು ಅವ್ರಿಗೆ ಏನು ಮಾಡಬೇಕು, ನಾವು ಹೋಗ್ತೀವಿ, ಮಾತಾಡ್ತೀವಿ, ಕರೆಕ್ಟ್ ಇಲ್ಲ ಅಂತಲ್ಲ. ಆ ಪ್ಲೇಸ್ ಕರಿಬೇಕು, ಯಾವ್ಯಾವ ಪ್ಲೇಸ್ ಕರಿಬೇಕು ಅವಾಗ ಹೋಗ್ಬೇಕು. ಸುಮ್ಮನೆ ಏನೋ ಹೋಗಿ ಮಾತಾಡ್ಬಿಡೋದಲ್ಲ. ಇದು ಯಾರ ಕೇಳಾಗುತ್ತೋ ಆ ಕೆಲಸ ಅವರೇ ಎಷ್ಟು ಸಿಂಪಲಾಗಿ ಹೇಳಿದ್ರು ಅವರು, ಹಿಂಗೆ ಕೂತ್ಕೊಂಡ್ರೆ 3 ಜನ ಮುಖ್ಯಮಂತ್ರಿಗಳು ಕೂತ್ಕೊಂಡ್ರೆ ಎಲ್ಲ ಸಾಲ್ವ್ ಆಗುತ್ತೆ ಅಂತ. ಮಾಡಲಿ, ಅದು ಯಾವಾಗ ಮಾಡಬೇಕು, ಈ ಟೈಮಲ್ಲೇ ಮಾಡಬೇಕು, ಆ ಟೈಮ್, ಅದು ನಮ್ಮ ಸಂಬಂಧಪಟ್ಟ ವಿಷಯ ಅಲ್ಲ. ಆನ್ಸರ್ ಇಸ್ ದೇರ್, ಆನ್ಸರ್ ಅಲ್ಲೇ ಇಟ್ಕೊಂಡು ನಾವು ಯಾಕೆ ಇಷ್ಟು ಪರದಾಡ್ತಿದ್ದೀವಿ? ಓಕೆ, ನನಗೆ ಗೊತ್ತಿಲ್ಲ, ನನಗೆ ಹೇಳ್ಕೊಡಿ, ಹಂಗೆ ಮಾಡ್ತೀವಿ. ಇವಾಗ ಹೋಗ್ಬೇಕಾ, ಕೂತ್ಕೋತೀನಿ ನಾನು ಹೋಗಿ. ಅಲ್ಲಿ ಬರ್ತಾರೆ ಜನಗಳು, ಫೋಟೋ ತೆಗಿತಾರೆ, ಸೆಲ್ಫಿ ತೆಗಿತಾರೆ, ಹೋಗ್ತಾರೆ. ಇವಾಗ ಜಗ್ಗೇಶ್ ಅವ್ರು ಹೇಳಿದ್ರಲ್ಲ, ಎಲ್ಲ ಪ್ರಾಬ್ಲಮ್ಗಳು ನಾವು ಇರಬೇಕು. ಬರೀ ಬೆಂಗ್ಳೂರು ಪ್ರಾಬ್ಲಮ್ ಬಂದರೆ ಬೆಂಗ್ಳೂರಿನವ್ರು ಬರಬೇಕು, ಹುಬ್ಳಿಯವ್ರು ಬರಬಾರ್ದು, ಇಲ್ಲ ಮಂಗ್ಳೂರಿನವ್ರು ಬರಬಾರ್ದು, ಇಲ್ಲ ಮೈಸೂರು ಪ್ರಾಬ್ಲಮ್ ಆಯಿತು ಅಂದರೆ ಇವ್ರು ಯಾರು ಬರಬಾರ್ದು ಅನ್ನೋದಲ್ಲ. ಯಾವುದೇ ಊರು ಪ್ರಾಬ್ಲಮ್ ಆದರೆ ಎಲ್ಲರೂ ಬರಬೇಕು. ಒಂದು ಕೆಲಸ ಮಾಡೋಣ, ಇಡೀ ಜನ ಬರಲಿ, ಇಡೀ ಕರ್ನಾಟಕ ಜನ ಬರಲಿ. ಇವತ್ತು ಹೋಗೋಣ, ನಾನು ನರಗುಂದಾಗ ಹೋಗೋಣ, ವಿಲ್ ಸಾಲ್ವ್ ಮಾಡೋಣ. ಆರು ಕೋಟಿನ ಬರಬೇಕಲ್ಲ, 2 ಕೋಟಿ ಬರಲಿ ಸಾಕು. ಮಾರಲ್ ವ್ಯಾಲ್ಯೂಸ್ ಅನ್ನೋದು ನಮ್ಮ ಮಾತ್ರ ಅಲ್ಲ ಸರ್, ಈವನ್ ಈಚ್ ಆ್ಯಂಡ್ ಎವ್ರಿ ಸಿಟಿಸನ್ ಇಲ್ಲಿ ಬದುಕೋ ಒಬ್ಬೊಬ್ಬ ಪ್ರತಿಯೊಬ್ಬರಿಗೂ ಅದು ಅನ್ವಯಿಸುತ್ತೆ. ನಾಟ್ ಓನ್ಲಿ ಫಾರ್ ಕನ್ನಡಿಗ, ಇವನ್ ಫಾರ್ ನಾನ್ ಕನ್ನಡಿಗಾಸ್. ಇಲ್ಲಿ ಬಂದು ವರ್ಕ್ ಮಾಡ್ತಾರೆ, ಇಲ್ಲಿನ ಹವಾ ತಗೋತಾರೆ, ಇಲ್ಲಿ ನೀರು ಕುಡಿತಾರೆ, ಇಲ್ಲಿ ದುಡ್ದು ಇಲ್ಲಿನ ಅನ್ನ ತಿಂತಾರೆ. ಎಲ್ರಿಗೂ ಅನ್ವಯಿಸುತ್ತೆ, ಎಲ್ರಿಗೂ ಹೇಳಿ, ಎಲ್ರಿಗೂ ಎಚ್ಚರಿಸಿ. ನಮ್ಮ ಸ್ಟಾರ್ಟ್ ಅಂತ ಹಾಕ್ಬಿಟ್ರೆ ನಾವು ಕಾಮನ್ ಮ್ಯಾನ ರೀ, ನಥಿಂಗ್ ಎಲ್ಸ್. ಇವತ್ತು ಹೇಳಿದ್ದಾರೆ ಅವರು, ಅದಕ್ಕೆ ದಯವಿಟ್ಟು ನಾನು ಸ್ವಲ್ಪ ರೂಢ ಮಾತಾಡಿದ್ದು ದಯವಿಟ್ಟು ಕ್ಷಮಿಸಿ, ಯಾಕಂದರೆ ನನ್ನ ಮನಸ್ಸಲ್ಲಿದ್ದು ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಇದು ಯಾರು ಅಗೇನ್ಸ್ಟು ಅಲ್ಲ. ಅದಕ್ಕೆ ಮೊನ್ನೆ ಕ್ಲಿಯರಾಗಿ ಹೇಳಿದ್ದೀನಿ, ಐ ಆಮ್ ನಾಟ್ ಫಾರ್ ಎನಿ ಸಿಂಗಲ್ ಪಾರ್ಟಿ. ನಾವು ಜನಗಳಿಗೋಸ್ಕರ ಇರೋದು, ಜನಗಳಿಗೋಸ್ಕರನೇ ಇರೋದು. ರೈತರು ಜನ ಅಂದರೆ ಕಾಮನ್, ಅದಕ್ಕೆ ನಾವು ರೈತರು ಅಂತ ನಾವು ಭಾಗ ಮಾಡ್ತಿಲ್ಲ. ಜನರಲ್ಲೇ ರೈತರು ಇರೋದು, ನಟರು ಇರೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರೋದು, ಇಂಡಸ್ಟ್ರೀಸ್ ಇರೋದು, ಎಲ್ಲ ಇರೋದು ಜನರ ಮಧ್ಯದಲ್ಲೇ. ರೈತರು ಇವತ್ತು ನಾವು ಊಟ ಮಾಡ್ತೀವಿ, ಅವರಿಂದಲೇ ಊಟ ಮಾಡ್ತಿರೋದು.
ಅಂತ ಅದ್ರಲ್ಲಿ ಅದ್ರ ಬೇಸ್ ಮಾಡಿ ಒಂದು ಸಿನಿಮಾನೇ ಮಾಡಿದ್ದೀವಿ ನಾವು. ಅಪ್ಪಾಜಿ ಅವಲೇ ಮಾಡಿದ್ದಾರೆ, ಅದು ಇವಾಗ ನಾವು ತಿರ್ಗಾ ಅದನ್ನು ಮುಂದುವರಿಸಿದ್ದೀವಿ ಅಷ್ಟೇ. ಅವ್ರು ಏನು ಹೇಳ್ತಾರೆ ನಾವು ಖಂಡಿತ ಅದು ಮಾಡೋಕ್ಕೆ ರೆಡಿ ಇದ್ದೀವಿ. ಇವತ್ತು ನರ್ಗುಂದ ಬರಬೇಕಂತೀವಿ, ನಾವು ಆ ಟೈಮಲ್ಲಿ ಹೋಗ್ಬೇಕಾಗಿತ್ತು, ಸತಿ ಹೋಗೋಕ್ಕಾಗಲಿಲ್ಲ. ಬಟ್ ಈ ಸಲ ಖಂಡಿತ ಹೋಗ್ತೀನಿ ಸರ್, ಖಂಡಿತ ನೀವೆಲ್ಲೇ ಕರೀರಿ ಬರ್ತೀವಿ ಸರ್. ಯಾವತ್ತಂತ ನಾವು ದಿನ ನೀವು ಹೇಳಿ, ಎರಡು ಡೇಟ್ ಕೊಡಿ, ನಾವು ಫಿಕ್ಸ್ ಮಾಡ್ಕೊಂಡು ಹೇಳ್ತೀವಿ. ಯಾಕೆ ಎಲ್ಲ ಆರ್ಟಿಸ್ಟು ಕರಿಬೇಕು, ಯಾಕಂದ್ರೆ ಇಲ್ಲಿ ಏನಾಗ್ತಿದೆ ಅಂದರೆ ಒಂದ್ಸತಿ ಬಂದಾಗ ಒಬ್ಬ ಕೆಲವರು ಬರ್ತಾರೆ, ಕೆಲವರು ಬರಲ್ಲ. ನಾವು ಫಿಕ್ಸ್ ಮಾಡ್ಬಿಟ್ಟು ನೀವು ಒಂದು ಎರಡು ಡೇಟ್ ಕೊಡಿ, ನಾವು ಆ ಎರಡು ಡೇಟ್ ಅವ್ರ ಮುಂದೆ ಇಟ್ಬಿಟ್ಟು ಕರೆಕ್ಟಾಗಿ ಎಲ್ಲರೂ ಫಿಕ್ಸ್ ಮಾಡ್ಕೊಂಡು ಬರ್ತೀವಿ. ಯಾಕೆ ಎಲ್ಲರೂ ಬರಬೇಕಿದ್ರಲ್ಲಿ, ಯಾಕಂದರೆ ಒಬ್ಬರು ಇಬ್ಬರು ಅಂತಾರೆ, ಎಲ್ಲರೂ ಬರಬೇಕು. ಇವಾಗ 100% ನನ್ನ ಗ್ಯಾರಂಟಿ, ಇವಾಗ ನರ್ಗುದಲ್ಲಿ ಮಾಡಬೇಕಾದ್ರೆ ಯಶ್, ಅಪ್ಪು, ಸುದೀಪ್, ದರ್ಶನ್, ಧ್ರುವ, ಚಿರಂಜೀವಿ, ಇಡೀ ಚಿತ್ರೋದ್ಯಮ ಬರುತ್ತೆ ಸರ್, ಅದು ನಮ್ಮ ಗ್ಯಾರಂಟಿ. ಜನವರಿಲೇ ಹೇಳಿ ಅದೇ, ಯಾರೋ ಒಬ್ರು ಮಾತಾಡ್ಬಿಡ್ತಾರೆ. ನಮ್ಮವ್ರು ಅವ್ರು ಇಂಡಸ್ಟ್ರಿ ಪಟ್ಟವ್ರನ್ನ ಪಾಪ, ಏನು ನಮ್ಮವ್ರು ನಮ್ಮ ಫ್ಯಾಮಿಲಿ ಥರನೇ, ಬಟ್ ಗೊತ್ತಿಲ್ಲದೆ ಮಾತಾಡಿರ್ಬೋದು. ಬಟ್ ಅದನ್ನೇ ಜಸ್ಟ್ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇರಬೇಡಿ. ಅದೇನಾಗುತ್ತೆ, ಮಾರ್ಕ್ ಮಾಡಿ 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 ಮಾರ್ಕ್ ಮಾಡ್ತಾರೆ, ರೆಡ್ ಅಸೇಮ್ ಆಗಿರುತ್ತೆ. ಅದು ಎಷ್ಟು ದಿನ ಸರ್ ಮಳೆ ಹುಯ್ದುಬಿಟ್ರೆ ಎಲ್ಲ ಕಮ್ಮಿ, ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಅವ್ರು ಹೇಳೋ ಮಳೆ ಹುಯ್ದ್ರೆ ಇದಕ್ಕೆ ಉಪಯೋಗ ಆಗುತ್ತೆ, ಅದಕ್ಕೂ ಎಲ್ಲ ಅಷ್ಟೇ. ಜೀವನದ ಒಂದು ಬಂದ ಮೇಲೆ ಒಂದು ಸಾಲ್ವೇಶನ್ ಬಂದು ಎಲ್ಲ ಕ್ವೈಟ್ ಆಗುತ್ತಾರೆ, ಕಣ ಬಂದ ಸಡನ್ನ ಎಲ್ಲ ಚಿದಿರ್ತಾರೆ. ಫಸ್ಟ್ ಪಾಯಿಂಟ್ ಎಲ್ಲಿ ಹೆಂಗೆ ಹೆಂಗೆ ಸೌಂಡ್ ಬರುತ್ತೆ ಅಂದ್ರೆ ನಮಗೆ ಒಂದ್ಸತಿ ಏನಪ್ಪ ಏನು ಮಾಡಿಬಿಟ್ಟಿದ್ದೀವಿ ನಾವು. ಕೈ ತೊಳ್ಕೊಳ್ಳೋದು ಈಸಿ ಸರ್ ಎಲ್ಲದಕ್ಕೂ, ಏನೋ ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ಬೋದು. ದುಡ್ಡು ಕೊಡೋದೇ ಪರಿಹಾರ ಅಲ್ಲ ಜೀವನದಲ್ಲಿ, ಪ್ರೀತಿ ಕೊಡಬೇಕು. ಪ್ರೀತಿ ಕೊಟ್ಟ ಮೇಲೇ ಆ ಬೆಲೆ ಗೊತ್ತಾಗೋದು. ನಾವು ಹಾರ್ಟಲ್ಲಿ ಪ್ರೀತಿ ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ ಸರ್. ನಾವು ಬೇರೆಯವ್ರ ಥರ ಡ್ರಾಮಾ ಮಾಡಲ್ಲ ಸರ್, ನಾವು ಬರೀ ಸಿನಿಮಾದಲ್ಲಿ ಮಾತ್ರ ಬಣ್ಣ ಹಚ್ಚೋದು ಸರ್, ರಿಯಲ್ ಲೈಫಲ್ಲಿ ಬಣ್ಣ ಹಚ್ಚಲ್ಲ ಸರ್. ಜನವರಿ ಹೇಳ್ತೀವಿ, ಫೆಬ್ರವರಿ ಅಂತ ಹೇಳಿ ಜನವರಿಲೆ ಕೊಡ್ತೀವಿ. ಥ್ಯಾಂಕ್ ಯು, ಯಾರು ತಪ್ಪ ಮಾಡ್ತಾಡಿದ್ರೆ ಐ ಆಮ್ ವೆರಿ ಸಾರಿ, ಪ್ಲೀಸ್. ಒಂದು ನಿಮಿಷ ಸರ್, ಒಂದು ಅದು ವೈಯಕ್ತಿಕ. ಒನ್ ಮಿನಿಟ್ ಸರ್, ಇಲ್ಲ ಒನ್ ಮಿನಿಟ್ ಸರ್, ಒನ್ ಮಿನಿಟ್. ಇಂಡಿವಿಜುವಲ್ ವಿಷಸ್ ನಾವೇನು ತಲೆ ಇಡೋಕ್ಕಾಗಲ್ಲ ಸರ್. ಇಂಡಿವಿಜುವಲ್ ಅವ್ರವ್ರ 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 ಯಾವ್ಯಾವ ಇದರಲ್ಲಿರ್ತಾರೋ, ಇವತ್ತು ಜಗ್ಗೇಶು ಬಂದಿದ್ದಾರೆ, ಅದಕ್ಕಂತ ನಾವು ಅವ್ರ ಇಂಡಿವಿಜುವಲಿಟಿ ನಾವು ಎತ್ಕೊಂಬಂದ್ರೆ, ಜಗ್ಗೇಶ್ ಬಂದಿರೋದು ಆ್ಯಸ್ ಅನ್ ಆ್ಯಕ್ಟರ್, ನಾಟ್ ಫ್ರಮ್ ದ ಪಾರ್ಟಿ. ಓಕೆ ಪ್ಲೀಸ್, ಅದನ್ನು ನಾವು ಮಾಡೋಕ್ಕಲ್ಲ. ಅದು ಅವ್ರವ್ರ ಪಾರ್ಟಿ ಕರ್ಕೊಂಡು ಅವ್ರವ್ರು ಮಾತಾಡ್ಬೇಕು ಸರ್, ಅವ್ರವ್ರ ಸಮ. ದಯವಿಟ್ಟು ಅದನ್ನು ಇದನ್ನು ಲಿಂಕ್ ಮಾಡಬೇಡಿ. ದಟ್ಸ್ ವಾಟ್ ಐ ಆಮ್ ಸೀಯಿಂಗ್. ಚೇಂಬರ್ ಅಂಡ್ ಆರ್ಟಿಸ್ಟ್ ಆರ್ ಡಿಫ್ರೆಂಟ್. ವಿ ಆರ್ ಜನರಲಿ ಫಾರ್ ಎವ್ರಿಬಡಿ. ರಾಜಕೀಯ ಇಲ್ಲ ಇದರಲ್ಲಿ, ನೋ ಪಾಲಿಟಿಕ್ಸ್. ಯಾವ್ದಮ್ಮ ಯಾಕೆ ಹೋಗ್ಬೇಕು ಸರ್? ಬಿಜೆಪಿ ಆಫೀಸ್ ಮುಂದೆ ಏನಕ್ಕೆ ಸರ್ ಹೋಗ್ಬೇಕು? ಕಾಂಗ್ರೆಸ್ ಆಫೀಸ್ ಮುಂದೆ ಏನಕ್ಕೆ ಹೋಗ್ಬೇಕು? ಜೆಡಿಎಸ್ ಮುಂದೆ ಏನಕ್ಕೆ ಹೋಗ್ಬೇಕು? ಕಲಾವಿದ್ರು ಏನಕ್ಕೆ ಹೋಗ್ಬೇಕು? ಬೇರೆ ಜಾಗದಲ್ಲಿ ಇಲ್ಲಿ ಬಂದಿದೀವಲ್ಲ ನಾವು, ವಿ ಆರ್ ಕಮ್ ಹಿಯರ್. ಡೋಂಟ್ ಆನ್ ದೆಮ್. ನೀವು ಯಾವ ಕಲಾವಿದ್ರು ಆ ಪಕ್ಷದ ಆಫೀಸ್ ಮುಂದೆ ಹೋಗ್ಬೇಡಿ. ನಾವು ಯಾರು ಯಾವುದೇ ಪಕ್ಷದಲ್ಲಿ ಇರ್ಬೋದು ಸರ್, ವಿ ನೆವರ್ ಗೋ ಇನ್ ಫ್ರಂಟ್ ಆಫ್ ಎನಿ ಆಫೀಸ್. ಪ್ಲೀಸ್ ನಿಮ್ ಕೈ ಮುಗಿತೀನಿ, ದಯವಿಟ್ಟು ಕಲಾವಿದ್ರು ಮತ್ತೆ ರಾಜಕೀಯ ತರಬೇಡಿ. ಹೇಳಿ ಜಗ್ಗಿ, ಹೇಳಿ. ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್. ಏನಂದ್ರೆ ಒನ್ ಮಿನಿಟ್ ಅಲ್ಲಿ ಟೆಲ್ಯೂ ಸರ್, ನಾವು ನಮ್ಮ ಒಂದು ನಮ್ಮ ಆರ್ಟ್ ಏನಿದೆ, ನಮ್ಮ ಆರ್ಟ್ಗೆ ಎಲ್ಲ ಕಡೆಯಿಂದನೂ ಪ್ರೀತಿ ಇದೆ ಸರ್. ಒಂದು ಪ್ರೀತಿ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಸರ್ ನಾವು. ಅದಕ್ಕೆ ಇಲ್ಲಿ ಪಾಲಿಟಿಕ್ಸ್ ಇಲ್ಲ ಅಂತ ಹೇಳ್ತೀವಿ. ಏನಂದರೆ ವಿ ಆರ್ ಈಕ್ವಲ್ ಟು ಎವ್ರಿಬಡಿ. ಎಲ್ಲ ಜನಗಳು ನಾವು ಈಕ್ವಲ್ ಆಗಿದ್ದೀವಿ. ಅದಕ್ಕೆ ನಾವು ಅಲ್ಲಿ ಹೋಗಲಿಲ್ಲ ಸರ್. ನಾವು ಓಪನ್ ಆಗಿ ಹೇಳಿದೆ ಸರ್, ಮೊನ್ನೆ ಟಿ ವಿಲಿ ಹೇಳಿದ್ದೆ ಸರ್ ನಾನು ಓಪನ್ ಆಗಿ. ಬೇರೆ ಕಡೆ ಮಾಡಿದೆ ಖಂಡಿತ ನಾವು ಹೋಗ್ತಿದ್ದೆ, ಬಟ್ ಅಲ್ಲಿ ಬೇಡ. ಯಾಕೆ ಬೇರೆ ಥರ ಹೆಲ್ಪಿಂಗ್ ನೇಚ್ ನಥಿಂಗ್ ಈಸಿಲಿ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಹೆಲ್ಪ್ ಮಾಡಬೇಕು, 5 ಮಿನಿಟ್ಸ್ ಜಾಬ್ ಅದು. ಹೆಲ್ಪ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಬಟ್ ನಾವು
ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಸರ್, ಅದು ಚಂದ. ಯಾಕಂದ್ರೆ ಇದು ನಾವು ಹೋಗಿ ಅಲ್ಲಿ ಏನೋ ಇನ್ನೊಂದು ಟರ್ನ್ ಆಗಂಗಿದ್ರೆ ಖಂಡಿತ ಹೋಗೋಣ, ಹಂಗೆ ಟರ್ನ್ ಆಗಲ್ಲ ಅದು. ಅವ್ರವ್ರು ಕುಂತೀವಿ ಅವರೇ ಅವ್ರು ಕರೆಕ್ಟ್ ಅವ್ರು ಅವತ್ತೆ ಅದಕ್ಕೆ ಫಸ್ಟ್ ಅವ್ರು ಮಾತಾಡಿದಾಗ ಸಿಂಪಲ್ ಆಗಿ ಹೇಳಿದ್ರು, ಇವ್ರು ಎಲ್ಲ ಮೂರು ಮುಖ್ಯಮಂತ್ರಿ ಕೂತ್ಕೊಂಡ್ರೆ ಎಲ್ಲ ಆಗುತ್ತೆ ಅಂತ. ಅದು ಅವ್ರವ್ರು ಸಾಲ್ವ್ ಮಾಡ್ಕೋಬೇಕು, ಅವ್ರವ್ರು ಮಾಡಬೇಕು, ಜನಗಳಿಗೋಸ್ಕರ ಮಾಡ್ಬೇಕು ಸರ್, ಇಂಡಿವಿಜುವಲ್ಗೋಸ್ಕರ ಮಾಡ್ಬೇಕು. ಇವಾಗ ನಾವು ಏನು ನಾವು ನಮಗೋಸ್ಕರ ಬಂದಿಲ್ಲ, ಇಲ್ಲ ಇದರಿಂದ ನನಗೇನೋ ಏನೋ ಒಂದು ಒಂದು 25% ಫ್ಯಾನ್ಸ್ ಕ್ಲಬ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಮಾತಾಡ್ತಿಲ್ಲ ನಾನು. ಸಾಕು, 33 ವರ್ಷ ನನ್ನ ಸಾಕಿದ್ದಾರೆ ಚೆನ್ನಾಗಿ ಜನ, ಸಾಕು ಸರ್, ಸಾಕು ಸಾಕು. 33 ವರ್ಷ ಇದ್ದಾರೆ ನಮ್ಮಲ್ಲಿ, ಇನ್ನೂ ಕಲಾವಿದ ಯಂಗ್ ಆಕ್ಟರ್ಸ್ ಎಲ್ಲ ಬಡ್ ಆಗ್ತಾ ಇದಾರೆ, ಇನ್ನು ಚೆನ್ನಾಗಿ ಬರ್ತಾ ಇದ್ದಾರೆ. ಸಾಕು ನನಗೆ ಬಡೇ ನಿಜವಾಗ್ಲು ಅವ್ರು ಅವ್ರ ಪ್ರಾಬ್ಲಮ್ ಜೆನ್ಯೂನ್ ಸಾಲ್ವ್ ಹೆಂಗೆ ಸಾಲ್ವ್ ಬೇಕಂದ್ರೆ ತಲೆ ಮೇಲೆ ಹೊಡೆದಂಗಿರ್ಬೇಕದು. ಇದು ಇದು ಅಪ್ಪಾಜಿ ಹೋದಲ್ಲ ಗೋಕಾಕ್ ಹೆಂಗಿತ್ತು ಅದು, ಆ ರೀತಿ ತಲೆ ಒಡಿಬೇಕು, ಆ ರೀತಿ ಆ ಥರ ಒಂದು ಒಂದು ಇದಾಗಬೇಕು, ಒಂದು ಒಂದು ರೆವಲ್ಯೂಷನ್ ಆಗಬೇಕು. ಅವಾಗ ನೋಡಿ ಭಯ ಬರುತ್ತೆ ಎಲ್ರಿಗೂ. ಆ ರೀತಿ ಯೋಚನೆ ಮಾಡಿ, ಆ ರೀತಿ ಯೋಚನೆಗಳು ನಿಮ್ಮ ಕೈ ಕೊಡಿ, ದಯವಿಟ್ಟು ಸ್ವೀಕರಿಸ್ತೀವಿ ನಾವು. ಎಲ್ಲರೂ ಎಲ್ಲ ಟೈಮ್ಲೂ ಬುದ್ಧಿವಂತರಾಗಿ ಇರೋಕ್ಕಾಗಲ್ಲ ಸರ್. ಸಮಟೈಮ್ ನಾವು ಒಂಥರ ವಿಲ್ ಗೋ ಇನ್ ಲೋ ಪೇಜ್ ಆಲ್ಸೋ. ಅದಕ್ಕೆ ಹೇಳ್ತೀವಿ ನೋ ಪಾಲಿಟಿಕ್ಸ್, ದಟ್ಸ್ ವೈ ಐ ಟೋಲ್ಡ್ ನೋ ಪಾಲಿಟಿಕ್ಸ್ ಅಂತ ಅಷ್ಟೇ. ಓಕೆ, ಥ್ಯಾಂಕ್ ಯು.